ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ವ್ಲಾಗ್ಸಿನ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವಾಗ ಆಡುಮಲ್ಲೇಶ್ವರಕ್ಕೆ ಹೊರಟಿದ್ದೀನಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಆಡುಮಲ್ಲೇಶ್ವರ ಹೇಗಿದೆ ಏನು ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾವಿವಾಗ ದುರ್ಗ ರೀಚ್ ಆದ್ವಿ. ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ದೂರದಲ್ಲಿದ್ದೀವಿ ನಾವು. ಹಾಗೆ ಇಲ್ಲಿ ಜೋಗಿಮಟ್ಟಿ ಕೂಡ ಸಿಗುತ್ತೆ. ಜೋಗಿಮಟ್ಟಿಗೆ ಬರಬೇಕು ಅಂದರೆ ಬೆಳಗ್ಗೆನೇ ಬರಬೇಕು, ಆವಾಗ ಚೆನ್ನಾಗಿರುತ್ತೆ. ಇಲ್ಲ ಮಳೆ ಬರುತ್ತಲ್ಲ ಆವಾಗ ಬರಬೇಕು, ಆವಾಗ ಕೂಡ ಚೆನ್ನಾಗಿರುತ್ತೆ. ನಾವು ಟೈಮ್ ಆಗಿತ್ತು, ಲೇಟಾಗಿ ಬಂದಿದ್ವಿ, ಹಾಗಾಗಿ ನಾವು ಜೋಗಿಮಟ್ಟಿಗೆ ಹೋಗಿಲ್ಲ, ಆಡುಮಲ್ಲೇಶ್ವರಕ್ಕೆ ಬಂದ್ವಿ. ಆಡುಮಲ್ಲೇಶ್ವರಕ್ಕೆ ಹೋಗೋ ಹಾದಿಲೇ ಜೋಗಿಮಟ್ಟಿ ಕೂಡ ಸಿಗುತ್ತೆ. ನೋಡಿ, ಈ ರೀತಿಯಾಗಿದೆ. ಒಳಗಡೆ ಏನಿದೆ ಎಲ್ಲ ತೋರಿಸ್ತೀನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಬಿಸಿಲು ಮಾತ್ರ ತುಂಬ ಇದೆ. ಇವಾಗ ಒಳಗಡೆ ಹೋಗೋಣ, ಬನ್ನಿ. ಹಾಗೆ ಇಲ್ಲಿ ಎಂಟ್ರೆನ್ಸ್ ಫೀಸ್ ಎಷ್ಟು ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ, ನೋಡ್ಬೋದು. ಇವಾಗ ಒಳಗಡೆ ಬಂದ್ವಿ ನಾವು. ಇದೆ ಅದರೊಳಗಡೆ ಎಲ್ಲ ಪ್ರಾಣಿ ಯಾವ್ಯಾವ ಇದ್ದಾವೆ ಏನು ಅಂತ ತೋರಿಸ್ತೀನಿ. ಮಿನಿ ಝೂ ಇದು. ಹಾಗೆ ಎಲ್ಲ ಬಿಸಿಲಿತ್ತಲ್ವಾ, ಎಲ್ಲ ಪ್ರಾಣಿಗಳನ್ನು ಮಲ್ಕೊಂಡ್ಬಿಟ್ಟಿದ್ವು ಪಾಪ. ಎಲ್ಲ ಸ್ವಲ್ಪ ನೆರಳು ಮಾಡಿದಾರಲ್ವಾ ಅವಕ್ಕೋಸ್ಕರ ಅಂತ ಅಲ್ಲೆಲ್ಲ ಹೋಗಿ ಮಲ್ಕೊಂಡ್ಬಿಟ್ಟಿದ್ವು ಅವು.
ಫ್ರೆಂಡ್ಸ್ ಇಲ್ಲಿ ಆಮೆ ಇದ್ದಾವೆ ನೋಡ್ಬೋದು ನೀವಲ್ಲಿ, ಅಲ್ಲೊಂದಿದೆ, ಹಾಗೆ ಇಲ್ಲಿ ಕೆಳಗಡೆ ಅಲ್ಲೆರಡು ಕಾಣಿಸ್ತಾ ಇದ್ದಾವೆ, ಹಾಗೆ ಈ ಕಡೆ ಇನ್ನೊಂದು ಪ್ರಾಣಿ ಇದೆ, ತೋರಿಸ್ತೀನಿ ಅದು ಯಾವುದು ಅಂತ. ಈ ಕಡೆ ಸೈಡಲ್ಲಿದೆ ನೋಡಿ, ಅದು ಎದ್ದಿತ್ತು, ಓಡಾಡ್ತಿದೆ, ಕಾಳೆಲ್ಲ ತಿಂತಿದೆ. ಏಮು ಬಿಸಿಲು ತುಂಬ ಇದೆಯಲ್ವಾ ಪಾಪ, ಎಲ್ಲ ಪ್ರಾಣಿಗಳನ್ನು ನೆರಳಿಗೆ ಮಲ್ಕೊಂಬಿಟ್ಟಿದ್ದಾವೆ. ಇದಾದಮೇಲೆ ಮತ್ತೆ ಯಾವ ಪ್ರಾಣಿ ಇದೆ ಅಂತ ಕೂಡ ತೋರಿಸ್ತೀನಿ, ಬನ್ನಿ ಹೋಗೋಣ. ಹಾಗೆ ಇಲ್ಲಿ ಮರಗಳು ಇದ್ದಾವೆ ತುಂಬ, ಮರದ ಮೇಲೆ ಎಲ್ಲ ಹೆಸರು ಹಾಕಿದ್ದಾರೆ ಯಾವ್ಯಾವ ಮರ ಇದು ಅಂತ, ಎಲ್ಲ ಮರದ ಮೇಲೆ ಕೂಡ ಹೆಸರು ಬರೆದ್ಬಿಟ್ಟು ಹಾಕಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮೊಸಳೆ ಕೂಡ ಇದೆ, ತೋರಿಸ್ತೀನಿ. ಹಾಗೆ ಕರಡಿ ಒಂದಿಲ್ಲ, ಅಲ್ಲಿ ಬೋರ್ಡ್ ಹಾಕಿದಾರಲ್ವ ಎಲ್ಲ ಪ್ರಾಣಿಗಳನ್ನು ಇದ್ದಾವೆ, ಕರಡಿ ಒಂದಿಲ್ಲ. ಇವಾಗ ನೆಕ್ಸ್ಟ್ ಮೊಸಳೆ ಹತ್ರ ಹೋಗೋಣ, ಅದಾದಮೇಲೆ ಪಕ್ಷಿಗಳ ಹತ್ರ ಹೋಗೋಣ. ಮೊಸಳೆ ಕೂಡ ಎರಡಿತ್ತು, ಮಲ್ಕೊಂಡಿದ್ದಾವವು. ನೋಡಿ ನೀರಲ್ಲಿ ಒಂದು ಮಲಗಿದೆ, ಈ ಕಡೆ ಸೈಡಲ್ಲಿ ಒಂದು ಮಲಗಿದೆ. ಬಿಸಿಲಿದೆಯಲ್ಲ ಹಾಗಾಗಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಆ ಕಡೆ ಸೈಡಲ್ಲಿ ಮೂಲೆಯಲ್ಲಿ ಒಂದಿದೆ, ಹಾಗೆ ಇಲ್ಲಿ ನವಿಲು ಗಿಳಿ ಪಕ್ಷಿಗಳು ತುಂಬ ಇದ್ವು, ತೋರಿಸ್ತೀನಿ ನೋಡಿ. ಆ ಕಡೆ ಸೈಡಲ್ಲಿ ನವಿಲಿದ್ದಾವೆ,
ಫ್ರೆಂಡ್ಸ್, ಎರಡು ಹೆಬ್ಬಾವಿತ್ತು. ಅಲ್ಲಿ ಕೆಳಗಡೆ ಒಂದು ಮಲ್ಕೊಂಡಿತ್ತು, ಆಮೇಲೆ ಆ ಕಡೆ ಮೇಲ್ಗಡೆ ಒಂದಿತ್ತು. ಅದಾದಮೇಲೆ ಈ ಕಡೆ ಗುಳ್ಳೆ ನರಿಗಳು ಅಂತ ಬೋರ್ಡ್ ಹಾಕಿದ್ದಾರೆ, ಅವು ಕಾಣಿಸ್ತಾ ಇಲ್ಲ, ಆ ಕಡೆ ಹೋಗಿ ಮಲ್ಕೊಂಡಿದ್ದಾವೆ. ಇವಾಗ ಮತ್ತೇನಿದೆ ಅಂತ ನೋಡೋಣ, ಬನ್ನಿ. ಹಾಗೆ ಫ್ರೆಂಡ್ಸ್, ಇಲ್ಲಿಂದ ಹೊರಗಡೆ ಹೋದರೆ ಅಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಇದೆ, ಅಲ್ಲೂ ಕೂಡ ತೋರಿಸ್ತೀನಿ. ಹಾಗೆ ಇಲ್ಲಿಂದ ವ್ಯೂ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ಆವಾಗಲೇ ಎಲ್ಲ ಮಲ್ಕೊಂಬಿಟ್ಟಿದ್ವು ಇವು, ಇವಾಗ ನೋಡಿ ಎಲ್ಲ ಬರ್ತಿದ್ದಾವೆ, ಹಾಗೆ ಜಗಳ ಕೂಡ ಆಡ್ತಿದ್ದಾವೆ, ತೋರಿಸ್ತೀನಿ ನಿಮಗೆ ನೋಡಿ. ಇವಾಗೆಲ್ಲ ಬಂದು ಈ ಕಡೆ ಕೂತಿದ್ದಾವೆ, ಇವಾಗ ಈ ಕಡೆ ನೆರಳಿದೆ ಅಲ್ವಾ, ಹಾಗಾಗಿ ಈ ಕಡೆ ಬಂದು ಕೂತಿದ್ದಾವೆ. ಹಾಗೆ ಅಲ್ಲೆರಡು ಜಗಳ ಆಡ್ತಿದ್ದಾವೆ. ಎಲ್ಲ ಪಪ್ಪ ಈ ಕಡೆ ಬಂದು ಬಂದು ಕೂರ್ತಾ ಇದ್ದಾವೆ. ಅದು ಕೂಡ ಈ ಕಡೆ ಬಂದು ಕೂತ್ಕೊಳ್ತು. ಇವಾಗ ನಾವು ಹೊರಗಡೆ ಹೋಗೋಣ, ಅಲ್ಲಿ ಕೆಲವೊಂದಿಷ್ಟು ಆಟ ಆಡೋವೆಲ್ಲ ಇದ್ದಾವೆ. ನಾನಿಲ್ಲಿ ಜೋಕಾಲಿ ಆಡ್ತಾ ಇದ್ದೀನಿ, ನಾನು ಸಾನು. ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಸ್ವಲ್ಪ ಜಾರಬಂಡಿ ಈ ಥರದ್ದೆಲ್ಲ ಇದ್ದಾವೆ. ಹಾಗೆ ಅಲ್ಲೊಂದು ಕ್ಯಾಂಟೀನ್ ಕೂಡ ಇದೆ ನೋಡಿ. ಇಷ್ಟೇ, ಏನು ತುಂಬ ಆಟ ಆಡೋವೆಲ್ಲ ಏನಿಲ್ಲ, ಜಾರಬಂಡಿ ಒಂದೆರಡು ಇದ್ದಾವೆ, ಹಾಗೆ ಜೋಕಾಲಿ ಇದ್ದಾವೆ. ಇವಾಗ ಸಾನು ಮತ್ತೆ ಆಟ ಆಡ್ತೀನಿ ಅಂತ ಅಲ್ಲಿ ಹೋದಲು. ಫ್ರೆಂಡ್ಸ್, ಇಷ್ಟೇ ಆಡುಮಲ್ಲೇಶ್ವರ, ಎಷ್ಟಾಗುತ್ತೆ ಅಷ್ಟು ಫುಲ್ ವೀಡಿಯೋನ ಮಾಡಿ ತೋರಿಸಿದ್ದೀನಿ. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೈ ಬೈ ಫ್ರೆಂಡ್ಸ್, ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ.